ಇಂಡಿಯನ್ ಪ್ರೀಮಿಯರ್ ಲೀಗ್ ಫ್ರಾಂಚೈಸಿಗಳು ಐಪಿಎಲ್ 2024 ರ ಹರಾಜಿಗಾಗಿ ಭರ್ಜರಿ ತಯಾರಿ ನಡೆಸುತ್ತಾ ಇವೆ. ಇದರ ನಡುವೆ ಕೆಲವು ಶಾಕಿಂಗ್ ವಹಿವಾಟು ಕೂಡ ನಡೆಯತಾ ಇದೆ. ಫ್ರಾಂಚೈಸಿಗಳು ಹರಾಜಿಗೂ ಮುಂಚೆ ಟ್ರೇಡ್ ಮೂಲಕ ಆಟಗಾರರನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳೋ ಆಯ್ಕೆಯನ್ನು ಹೊಂದಿವೆ. ಸದ್ಯದಲ್ಲಿ ದೊಡ್ಡ ವಿಷಯ ಅಂದ್ರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹಾರ್ದಿಕ್ ಪಾಂಡ್ಯ ಅವರನ್ನ ಮತ್ತೆ ಕರೆತರೋದಕ್ಕೆ ಮುಂದಾಗಿದೆ ಅನ್ನೋ ವರದಿ. ಗುಜರಾತ್ ಟೈಟಾನ್ಸ್ ನೊಂದಿಗೆ ಮುಂಬೈ 15 ಕೋಟಿ ರೂಪಾಯಿ ಒಪ್ಪಂದದ ಮೂಲಕ ಪಾಂಡ್ಯ ಅಂಬಾನಿ ಫ್ರಾಂಚೈಸಿಗೆ ಬರಲಿದ್ದಾರಂತೆ. ಈಗ ಈ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಮುಂಬೈ ಇಂಡಿಯನ್ಸ್ ಗೆ ಹಾರ್ದಿಕ್ ಪಾಂಡ್ಯ ಸೇರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಐಪಿಎಲ್ 2024 ರ ಹರಾಜಿನ ಮೊದಲು ಕುತೂಹಲಕಾರಿ ಸಂಗತಿ ಹೊರಬಿದ್ದಿದೆ. ಗುಜರಾತ್ ಟೈಟಾನ್ಸ್ ಫ್ರಾಂಚೈಸಿ ತನ್ನ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ ಕೊನೆಯ ಕೆಲವು ವಿಡಿಯೋಗಳಲ್ಲಿ ಹಾರ್ದಿಕ್ ಪಾಂಡ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಮಿನಿ ಹರಾಜು ಮತ್ತು ಐಪಿಎಲ್ 2024ಕ್ಕಿಂತ ಮುಂಚಿತವಾಗಿ ಗುಜರಾತ್ ಹಾರ್ದಿಕ್ ಅವರ ವಿಡಿಯೋವನ್ನ ಡಿಲೀಟ್ ಮಾಡಿದೆ. ಜಿಟಿಆ ಸಾಮಾಜಿಕ ಮಾಧ್ಯಮ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಿದ ಇತ್ತೀಚಿನ ವಿಡಿಯೋಗಳು ಶುಭ್ಮನ್ ಗಿಲ್, ಮ್ಯಾಥ್ಯೂ ವೇಡ್, ರಶೀದ್ ಖಾನ್ ಮತ್ತು ಮುಂತಾದವರನ್ನ ಮಾತ್ರ ಒಳಗೊಂಡಿದೆ. ಇಷ್ಟಾದರೂ ಈ ವಿಡಿಯೋಗಳಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಯಾವುದೇ ಕುರುಹು ಇಲ್ಲ. ಈ ಮೂಲಕ ಅವರು ಮುಂಬೈ ಸೇರೋದು ಬಹುತೇಕ ಕನ್ಫರ್ಮ್. ಗುಜರಾತ್ ಹಾಕಿದ ಪೋಸ್ಟ್ಗಳಲ್ಲಿ ಈಗ ಹಾರ್ದಿಕ್ ಪಾಂಡ್ಯ ಕಾಣಿಸ್ತಾ ಇಲ್ಲ. ಹೀಗಿರುವಾಗ ಮುಂಬೈ ಇಂಡಿಯನ್ಸ್ ಗೆ ಪಾಂಡ್ಯ ಬಂದ್ರೆ ರೋಹಿತ್ ಶರ್ಮಾ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋ ಅನುಮಾನಗಳು ಶುರುವಾಗ್ತಾ ಇದೆ. ಪಾಂಡ್ಯ ಮಾಜಿ ತಂಡಕ್ಕೆ ತೆರಳಿದಾಗ ರೋಹಿತ್ ಶರ್ಮಾ ಮುಂಬೈ ತೊರೀತಾರೆ ಅನ್ನೋ ಊಹಾಪೋಹ ಕೂಡ ಇದೆ. ಇದು ಮುಂಬೈ ಇಂಡಿಯನ್ಸ್ ನ ನಾಯಕತ್ವದ ಮೇಲೂ ಕೂಡ ಪರಿಣಾಮ ಬೀರೋದ್ರಿಂದ ಸಾಮಾನ್ಯ ಆಟಗಾರನಾಗಿ ಮುಂಬೈ ಇಂಡಿಯನ್ಸ್ ನಲ್ಲೇ ಉಳ್ಕೊಳ್ತಾರಾ ಅಥವಾ ಗುಜರಾತ್ ಟೈಟನ್ಸ್ ಗೆ ಹೋಗಿ ಅಲ್ಲಿ ಕ್ಯಾಪ್ಟನ್ ಆಗ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ.